ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು. ಸ್ನೇಹಿತರು, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಒಂದು ಚೂಡಿದಾರದ ಪ್ಯಾಂಟನ್ನು ನಾವು ಯಾವ ರೀತಿಯಾಗಿ ಈ ರೀತಿಯಾಗಿರುವಂಥ ಪ್ಯಾಂಟನ್ನು ಸುಲಭವಾಗಿ ನಾವು ಕಟ್ ಮಾಡೋದು ಅನ್ನೋದನ್ನು ನೋಡೋಣ. ತುಂಬ ಸುಲಭವಾಗಿ ನಾವು ಕಟ್ ಮಾಡ್ಬೋದು, ಈಸಿಯಾಗಿದೆ ಇದು ಒಂದು ಕಟ್ ಮಾಡುವಂಥದ್ದು. ಬನ್ನಿ, ಈ ರೀತಿಯಾಗಿರುವಂಥ ಪ್ಯಾಂಟ್ ಕಟ್ ಮಾಡೋದಕ್ಕೆ ನಾನು ಬಟ್ಟೆಯನ್ನು 2 ಮೀಟ್ರ್ ಬಟ್ಟೆ ಬೇಕಾಗುತ್ತದೆ. ಸಾಮಾನ್ಯ ನಾವು ಪೀಸ್ ಒಂದು ರೆಡಿ ಇದ್ರ ಜೊತೆ ಬೇಕಾಗುತ್ತೆ. ಅಕಸ್ಮಾತ್ ಒಂದು ಸ್ವಲ್ಪ ನೆರಿಗೆ ಅದೆಲ್ಲ ಜಾಸ್ತಿ ಬೇಕಪ್ಪ ಅಂದರೆ 2.5 ಮೀಟರನ್ನು ತೊಗೋಬೋದು. ಬನ್ನಿ ನೋಡಿ, ಈಗ ನಾನು ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೆ, ಆಮೇಲೆ ಶೇರ್ ಮಾಡೋಣ ಅಂತ ಹೇಳಿ ಮಾಡಿದೆ. ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು 4 ಫೋಲ್ಡ್ಗಳನ್ನಾಗಿ ಒಂದು ಬಟ್ಟೆಯನ್ನು ತೊಗೊಂಡು, ಏನಿರುತ್ತೋ ಅದು ಬಟ್ಟೆಯನ್ನು ನಾವು ಮೇಲ್ಗಡೆ ಪಟ್ಟಿಯ ಒಂದು ಭಾಗವನ್ನು ಎಷ್ಟು ಅಳತೆ ಇರುತ್ತೋ ಅಷ್ಟನ್ನು ಕಟ್ ಮಾಡಿ ತೆಗಿಬೇಕಾಗುತ್ತದೆ. ಆನಂತರ ಕೆಳಗಡೆ ಭಾಗದ್ದು ನಾವು ಕಟ್ ಮಾಡಬೇಕಾಗುತ್ತದೆ. ನೋಡಿ, ಈ ರೀತಿಯಾಗಿ ಬಟ್ಟೆಯನ್ನು ಕಟ್ ಮಾಡಿದ್ದೀನಿ. ಕೆಳಗಡೆ ಅಷ್ಟೇ ಒಂದು ಫಸ್ಟ್ ಸೀಟಿನ ಉದ್ದವನ್ನು ನಾವು ಕಟ್ ಮಾಡ್ಕೋಬೇಕು. 1 ಇಂಚ್ ಬಟ್ಟೆಯನ್ನು ತೊಗೊಂಡು, ಇದು ಕೆಳಗಡೆ ಕಾಲಿಂದಿದ್ದು ಅದಕ್ಕೆ 1.5 ಇಂಚ್ ಅಳತೆಗಿಂತ ಜಾಸ್ತಿ, 1.5 ಇಂಚ್ ಜಾಸ್ತಿ ಇದನ್ನ ತೊಗೊಂಡಿದ್ದೀನಿ. ಇದು ಸೀಟಿಂದ ಅಷ್ಟೇ 7 ಇಂಚು ಇದೆ, 1 ಇಂಚ್ ಜಾಸ್ತಿ 8 ಇಂಚ್ ತೊಗೊಂಡಿದ್ದೀನಿ. ಹೊಲಿಗೆಗೂ 1 ಇಂಚ್ ಹೋಗುತ್ತೆ ಅಂದ್ಬಿಟ್ಟು 8 ಇಂಚ್ ಉದ್ದವನ್ನು ಸೊ ತೊಗೊಂಡಿದ್ದೀನಿ ನಾನು. ಇನ್ನು ನೆರಿಗೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ನೋಡಿಬಿಟ್ಟು ತೊಗೊಂಡಿದ್ದೀನಿ. ನೆರಿಗೆಗೆ ಎಷ್ಟು ಬೇಕಾಗೋದು ನಮ್ಮ ಒಂದು ಮೇಯ್ನ್ ಅಳತೆ ಬಿಟ್ಟುಬಿಟ್ಟು ಉಳಿದಿದ್ದನ್ನು ನಾವು ನೆರಿಗೆಯನ್ನು ಮಾಡಬೇಕಾಗುತ್ತದೆ. ಎಷ್ಟು ಬಟ್ಟೆ ಉಳಿದಿರುತ್ತೋ ಅಷ್ಟರಲ್ಲಿನೂ ಸಹ ನಾವು ನೆರಿಗೆಯನ್ನು ಮಾಡಬೇಕಾಗುತ್ತದೆ. ಇದು ಮೇಲ್ಗಡೆ ಒಂದು ಪಟ್ಟಿಯ ಒಂದು ಅಳತೆಯನ್ನು ಮಾಡಬೇಕು, ಪಟ್ಟಿಯ ಒಂದು ಬಟ್ಟೆಯನ್ನು ಕಟ್ ಮಾಡಬೇಕು. ಇದು ನೋಡಿ, ಪಟ್ಟಿ ಮೇಲ್ಗಡೆ ಪಟ್ಟಿ ಅಂದರೆ ಇದು. ಇದಕ್ಕೆ ನಾವು ಎಕ್ಸ್ಟ್ರಾ 1.5 ಅಥವಾ 2 ಇಂಚ್ ಜಾಸ್ತಿಯನ್ನು ತೊಗೋಬೇಕು. ಮಡಚಿ ಹೊಲಿಯೋದಕ್ಕೆ 1 ಇಂಚು, ಹೊಲಿಗೆಗೆ ಒಂದು ಅರ್ಧ ಇಂಚು ಅಂತಂದ್ರೂ ಸಹ 1.5 ಅಥವಾ 2 ಇಂಚು ನಾವು ಅಗಲವನ್ನು ತೊಗೋಬಹುದು. ನೋಡಿ, ಇದು ಬಂದುಬಿಟ್ಟು ಉದ್ದವನ್ನು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 9.5 ಅಂದರೆ ನಾನು 1.5 ಇಂಚ್ ಜಾಸ್ತಿಯನ್ನು ತೊಗೊಂಡು ನಾನು ಇದು ಉದ್ದವನ್ನು ತೊಗೊಂಡಿದ್ದೀನಿ. ಸಾರಿ, ಇಲ್ಲ ಅಗಲ ಅಂತ ಬರದೆ, ಅಗಲ ಅಲ್ಲ ಅದು, ಉದ್ದ ಒಂದು ಪಟ್ಟಿಯ ಉದ್ದವನ್ನು ತೊಗೊಂಡಿದ್ದೀನಿ. ಇದು ಪಟ್ಟಿ ಉದ್ದ ಬಂದುಬಿಟ್ಟು 1.5 ಜಾಸ್ತಿಯನ್ನು ತೊಗೊಂಡು ಅದು ಎಷ್ಟು ಇಂಚ್ ಇದೆಯೋ ಅಷ್ಟು ಇಂಚನ್ನು ತೊಗೊಂಡಿದ್ದೀನಿ ನಾನು. ಈಗ ಇದು ನಾನು ಉದ್ದ ತೊಗೊಂಡಿದ್ದ ಆದಮೇಲೆ ಅಗಲವನ್ನು ತೊಗೋಬೇಕು. ಅಗಲ ಬಂದುಬಿಟ್ಟು 12.5 ಇಂಚನ್ನು ತೊಗೊಳ್ತಿದ್ದೀನಿ, ಅಂದರೆ 11 ಇಂಚ್ ಇದೆ. ಎಕ್ಸ್ಟ್ರಾ 1.5 ಇಂಚನ್ನು ಸೇರಿಸಿಬಿಟ್ಟು 12.5 ಇಂಚು, 12.5 ಬಂದುಬಿಟ್ಟು 25 ಇಂಚ್ ಆಗುತ್ತೆ. ಈ ರೀತಿಯಾಗಿ 2 ಬಟ್ಟೆಯನ್ನು ತೊಗೋಬೇಕು. ಕೆಲವೊಂದು ಬಟ್ಟೆಗಳಲ್ಲಿ ಒಂದೇ ಬಟ್ಟೆಯಲ್ಲಿ ಬರುತ್ತೆ, ಅದಕ್ಕೆ ಒಂದು ಸ್ವಲ್ಪನೇ ನಾವು ಒಂದು 6 ಇಂಚು ಅಥವಾ 7 ಇಂಚು ಬಟ್ಟೆಯನ್ನು ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗುತ್ತದೆ. ಆ ರೀತಿಯಲ್ಲೂ ಬಟ್ಟೆ ಮಿಕ್ಕುತ್ತೆ ಕಟ್ ಮಾಡಿ ಉಳಿದಿದ್ದು, ಇದರಲ್ಲಿ ಈ ರೀತಿಯಲ್ಲಿ ಉಳಿತು. ಹಾಗಾಗಿಬಿಟ್ಟು 2 ಭಾಗವಾಗಿ 12.5 12.5 ತೊಗೊಳ್ತಾ ಇದ್ದೀನಿ. ಎಲ್ಲಿನೂ ಸಹ ಎಕ್ಸ್ಟ್ರಾ ಬಟ್ಟೆಯನ್ನು ಜಾಯಿಂಟ್ ಮಾಡ್ತಾ ಇಲ್ಲ. ನಾವು ಒಂದು ಹತ್ರ ಜಾಯಿಂಟ್ ಮಾಡಿಕೊಂಡ್ರೆ ಆ ಜಾಯಿಂಟ್ ಮಾಡಿರೋದು ಹಿಂದ್ಗಡೆ ಭಾಗಕ್ಕೆ ಬರುತ್ತೆ. ಇನ್ನು ನಾವು ಎಲ್ಲಿನೂ ಸಹ ಒಂದು ಜಾಯಿಂಟ್ ಮಾಡದೇ ನಾವು ಸ್ಟಿಚ್ ಮಾಡ್ಬೋದು. ಬಟ್ಟೆಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ. ಎಕ್ಸ್ಟ್ರಾ ಬಟ್ಟೆ ಇದ್ದರೂ ಪರವಾಗಿಲ್ಲ, ಎಷ್ಟು ಜಾಸ್ತಿ ನೆರಿಗೆಗಳು ಬರುತ್ತೋ ಅಷ್ಟು ಚೆನ್ನಾಗಿ ಪ್ಯಾಂಟ್ ಒಂದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನೆರಿಗೆಗಳು. ಈಗ ಒಂದು ಭಾಗವನ್ನು ನಾನು ಕಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಇದೇ ಬಟ್ಟೆಯ ಒಂದು ಅಳತೆಗೆ ಸರಿಯಾಗಿ ನಾನು ಇನ್ನೊಂದು ಪೀಸನ್ನು ಸಹ ಕಟ್ ಮಾಡ್ಕೊಳ್ತೀನಿ. ಇದೇ ರೀತಿಯಾಗಿ ಒಂದು ಈ ರೀತಿಯಾಗಿರುವಂಥ ಒಂದು ಚೂಡಿದಾರದ ಒಂದು ಪ್ಯಾಂಟ್ ಕಟ್ ಮಾಡೋದು ತುಂಬಾ ಸುಲಭ. ನಿಮಗೇನಾದ್ರೂ ಇದೊಂದು ಸ್ವಲ್ಪ ನಿಮಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ನಿಧಾನವಾಗಿ ನಾನು ಕಟ್ ಮಾಡೋದನ್ನು ತೋರಿಸ್ತೀನಿ ನಾನು. ನೋಡಿ, 2 ಬಟ್ಟೆಯನ್ನು ಸಹ 2 ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾಗುತ್ತದೋ ಅಷ್ಟು ಕಟ್ ಮಾಡಿ ಉಳಿದಿರುವಂತಹ ಒಂದು ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ತೆಗಿಬೇಕು. ಇದಕ್ಕೆ ಸರಿಯಾಗಿ ನಾವು ಅಳತೆಯನ್ನು ಅಂದರೆ ಸರಿಯಾಗಿ 2 ಬಟ್ಟೆಯನ್ನು ತೊಗೊಂಡು ನಾನು ಉಳಿದಿರುವಂಥ ಒಂದು ಸ್ವಲ್ಪ ಬಟ್ಟೆಯನ್ನು ತೆಗೀತಾ ಇದ್ದೀನಿ. ಇಷ್ಟು ತೆಗೆದ್ರೆ ಮುಗಿಯಿತು. ಸ್ಟಿಚಿಂಗ್ ಮಾಡೋದು ಅಷ್ಟೇ ತುಂಬ ಸುಲಭ. ಕೆಳಗಡೆ ಅಷ್ಟೇ ಕಾಲಿನಿಗೆ ನಾವು ಮಡಚಿ ಹೊಲಿತೀವಿ ನೋಡಿ, ಅಲ್ಲಿ ಬೇಕಂದರೆ ನಾವು ಕ್ಯಾನ್ವಾಸ್ ಬಟ್ಟೆಯನ್ನು ಹಾಕ್ಬೋದು. ಕ್ಯಾನ್ವಾಸ್ ಬಟ್ಟೆ ಬದಲಿಗೆ ನಾವು ಇದೇ ಬಟ್ಟೆಯನ್ನು ನಾವು ಒಳಗಡೆನ ಸೇರಿಸಿ ಹಾಕ್ಬೋದು ದಪ್ಪ ಬರೋದಕ್ಕೆ ಕಾಲಿನ ಭಾಗದಲ್ಲಿ ಕೆಳಗಡೆ. ನಾನು ಕ್ಯಾನ್ವಾಸ್ ಬಟ್ಟೆನೂ ಸಹ ಯೂಸ್ ಮಾಡ್ತೀನಿ ಒಂದೊಂದು ಸಾರಿ. ಇದೇ ಬಟ್ಟೆಯನ್ನು ಉಳಿದಿದ್ರೆ ಜಾಸ್ತಿ ಅದನ್ನು ಸಹ ಕೆಳಭಾಗಕ್ಕೆ ನಾನು ಇದು ಮಾಡ್ತೀನಿ. ನೋಡಿ, ತೋರಿಸ್ತೀನಿ ನಾನು ಯಾವ ರೀತಿ ಬರುತ್ತೆ ಈ ಒಂದು ಬಟ್ಟೆ ಅಂತ. ಮೇಲ್ಗಡೆ ಭಾಗದ ಒಂದು ಪಟ್ಟಿ ಈ ರೀತಿಯಾಗಿ ಬರುತ್ತೆ ನೋಡಿ. ಮಧ್ಯಭಾಗದಲ್ಲಿ ನಾವು ಜಾಯಿಂಟ್ ಮಾಡ್ಕೋಬೇಕು. ಮಧ್ಯಭಾಗದಲ್ಲಿ ಜಾಯಿಂಟ್ ಮಾಡಿಕೊಂಡ್ರೆ ಒಂದು ಹಿಂಭಾಗಕ್ಕೆ ಹೋಗುತ್ತೆ ಅದು.
ಸೊ ನಾವು ಎಲ್ಲಿನೂ ಸಹ ಮುಂಭಾಗ ಅಲ್ಲಿ ಎಲ್ಲಿನೂ ಸಹ ನಾವು ಜಾಯಿಂಟ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಈ ರೀತಿಯಾಗಿ ಮಾಡಿಕೊಂಡ್ರೆ ಒಂದು ಕಟ್ ಮಾಡುವಂಥದ್ದು ರೆಡಿ ಆಯಿತು. ಅಂದರೆ ಏನು ಕಟ್ಟಿಂಗ್, ಒಂದು ಚೂಡಿದಾರದ ಒಂದು ಪ್ಯಾಂಟಿನ ಒಂದು ಕಟ್ಟಿಂಗ್ ರೆಡಿ ಆಯಿತು ಅಂತ ಹೇಳ್ಬೋದು. ನೋಡಿ 12.5 ಇಂಚ್ ಇದೆ ಆ ಒಂದು ಬಟ್ಟೆ, 12.5, ಈ ಕಡೆದು 12.5 ಇದೆ. ಸೊ ಇಷ್ಟೇ ಸ್ನೇಹಿತರೆ, ತುಂಬ ಈಸಿ ಇದೆ ಕಟ್ ಮಾಡುವುದು. ನೀವು ಒಂದ್ಸರಿ ಟ್ರೈ ಮಾಡಿ ಕಟ್ ಮಾಡೋರು, ಬಿಗಿನರ್ಸ್ ಯಾರಾದ್ರೂ ಗೊತ್ತಿಲ್ಲ ಅನ್ನುವಂಥವ್ರು ಪ್ಯಾಂಟನ್ನು ಕಟ್ ಮಾಡುವುದು, ನೋಡಿ ಗೊತ್ತಿಲ್ಲ ಅನ್ನುವಂಥವ್ರು ಟ್ರೈ ಮಾಡಿ. ಅಕಸ್ಮಾತ್ ನಿಮಗೇನಾದರೂ ಇದರಲ್ಲಿ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ವಿಡಿಯೋವನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಈ ಒಂದು ವಿಡಿಯೋವನ್ನು ನಾನು ಎಂಡ್ ಮಾಡ್ತೀನಿ. ಇದೇ ರೀತಿಯಾಗಿರುವಂಥ ಮುಂದಿನ ಒಂದು ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಒಂದು ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ.